जय बसव राजा भक्त जन सुर भुजा जय तु महाकारणिक पर शिवन निज तेज सागी बसवनु बंधु तूगिदनु कल्याण ಹಾಗೇನಲ್ಲಿ ಕಟ್ಟಿ ಅನುಭಾವ ಹಾಗೇನಲ್ಲಿ ಕಟ್ಟಿ ಅನುಭಾವ ಮಂಟಪವ ಕೂಗು ಕೇಳುತ್ತಲೇ ಜನವೇದ್ದು ಕೂಗು ಕೇಳುತ್ತಲೇ ಜನವೇದ್ದು ಮೆಚ್ಚಿದನು ಬಲದೇವ ಇಚ್ಛೆಯಲ್ಲಿ ಮಗಳಿತ್ತ ಕೆಚ್ಚದೆಯ ವೀರ ಬಸವನಿಗೆ ಕೆಚ್ಚದೆಯ ವೀರ ಬಸವನಿಗೆ ಕಲ್ಯಾಣ ನೆಚ್ಚಿಸಲುವೆಂದು ಕೈ ಮುಗಿದು ನೆಚ್ಚಿಸಲುವೆಂದು ಕೈ ಮುಗಿದು ನೋಡಿ ಇಲ್ಲಿ ಜನಪದರು ಬಸವಣ್ಣನವರು ಕಲ್ಯಾಣಕ್ಕೆ ಬಂದ ತಕ್ಷಣ ಏನು ಮಾಡ್ತಾರಪ್ಪ ಅಂತಂದರೆ ಅನುಭವ ಮಂಟಪವನ್ನು ಕಟ್ತಾರೆ ಅನುಭವ ಮಂಟಪವನ್ನು ಕಟ್ಟೋದ್ರ ಜೊತೆಯಲ್ಲಿ ಬಸವಣ್ಣನವರು ಕಲ್ಯಾಣಕ್ಕೆ ಬಂದಾಗ ಅಲ್ಲಿ 12,000 ಜನ ವೇಶ್ಯರಿರ್ತಾರೆ 12,000 ಜನ ವೇಶ್ಯರು ಅದಕ್ಕೆ ಬಸವಣ್ಣವರ ಒಂದು ಜೀವನ ಚರಿತ್ರೆಯಲ್ಲಿ ಬರ್ತದೆ ಪಟ್ಟಣದ ಪಣ್ಯಾಂಗಣಿಯರನ್ನೆಲ್ಲ ಪುಣ್ಯಾಂಗಣಿಯರನ್ನಾಗಿ ಮಾಡಿದ ಆತ ನಮ್ಮ ಬಸವಣ್ಣ ಪಣ್ಯಾಂಗಣಿಯರು ಅಂದರೆ ವೇಶ್ಯರು ತಮ್ಮ ಮೈ ಮಾರಿಕೊಂಡು ಬದುಕುವಂಥ ಜೀವಿಗಳು ಅದಕ್ಕೆ ಅವ್ರನ್ನೆಲ್ಲರನ್ನೂ ಪುಣ್ಯಾಂಗಣಿಯರನ್ನಾಗಿ ಮಾಡ್ತಾರಂತೆ ಇದು ಬಹಳ ದೊಡ್ಡ ಪವಾಡ ಇದು ನಾವು ನೀವೆಲ್ಲ ಏನು ತಿಳ್ಕೊಂತೀವಿ ಅಂದರೆ ಪವಾಡ ಮಾಡುವಂಥ ಒಂದಿಷ್ಟು ವ್ಯಕ್ತಿಗಳಿಗೆ ನಾವು ಮಾರು ಹೋಗ್ತೀವಿ ಮರಳಾಗ್ತೀವಿ ಅಂದರೆ ಪವಾಡ ಅಂದರೆ ಯಾವುದು ನೋಡಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಕೈ ಹಾಕಿದರೆ ಕೈ ಸುಡಲ್ಲ ಇದೊಂದು ಪವಾಡ ಮತ್ತು ಬಿಸಿ ಬಿಸಿ ಉಗ್ಗಿಯಾಗ ಕೈ ಹಾಕಿ ತಿರುತ್ತಾರಂತೆ ಅವ್ರ ಕೈ ಸುಡಲ್ಲಂತೆ ಇದು ಒಂದು ಪವಾಡ ಆಮೇಲೆ ಬೆಂಕಿ ಮೇಲೆ ನಡೀತಾರಂತೆ ಅದು ಒಂದು ಪವಾಡ ಅದಕ್ಕೆ ಇವಕ್ಕೆಲ್ಲ ನಾವು ಪವಾಡ ಪವಾಡ ಪುರುಷರು ಅಂತ ಕರಿತೀವಿ ಇವು ಪವಾಡ ಅಲ್ಲ ಇವನ್ನ ನಾವು ಮಾಡ್ಬೋದು ಮತ್ತೆ ನೀವು ಮಾಡ್ಬೋದು ಕುದಿ ಕುದಿ ಅಂತ ಎಣ್ಣೆಯಲ್ಲಿ ಕೈ ಹಾಕಿದರೆ ನಮ್ಮ ಕೈ ಸುಡಲ್ಲ ಅನ್ನೋದಕ್ಕೆ ಕಾರಣ ಏನಂದ್ರೆ ಆ ಕುದಿವೆ ಎಣ್ಣೆಯಲ್ಲಿ ಒಂದಿಷ್ಟು ನಿಂಬೆಹಣ್ಣಿನ ರಸ ಹಿಂಡಬೇಕು ನಮ್ಮ ಕೈಗೂ ಕೂಡ ನಿಂಬೆಹಣ್ಣಿನ ರಸ ಹಚ್ಕೋಬೇಕು ಹಚ್ಕೊಂಡಾಗ ಏನಾಗತ್ತದು ನಮ್ಮ ಕೈ ಸುಳೋದಿಲ್ಲ ಅಷ್ಟೇ ಅಲ್ಲ ಇನ್ನೊಂದು ಗಿಡಮೂಲಿಕೆ ಇದೆ ಆಡುಮುಟ್ಟದ ಗಿಡ ಅಂತೇಳಿ ಅದರ ರಸವನ್ನು ನಾವು ಕಾಲಿಗೆ ಹಚ್ಕೊಂಡು ಬೆಂಕಿಯಲ್ಲಿ ನಡೆದಾಗ ಅದು ಬೆಂಕಿ ನಮಗೆ ಸುಡಲಿಕ್ಕೆ ಸ್ವಲ್ಪ ಹೊತ್ತು ತಡೆ ಹಿಡಿತದೆ ಅದಕ್ಕೋಸ್ಕರ ಇದು ನಮಗೆ ಪವಾಡ ಅಂತೀವಿ ಅದಕ್ಕೆ ಪವಾಡ ಮಾಡೋದು ದೊಡ್ಡದಲ್ಲ ಪವಾಡ ಮಾಡೋದು ದೊಡ್ಡದಲ್ಲ ಜಗತ್ತನ್ನು ಪಾವನ ಮಾಡೋದು ದೊಡ್ಡದು ಅದು ನಿಜವಾದ ಪವಾಡ ಜಗತ್ತನ್ನು ಪಾವನ ಮಾಡೋದು ಅದಕ್ಕೆ ಪಟ್ಟಣದ ಪಣ್ಯಾಂಗಣಿಯರ ಏನಿದ್ರಲ್ಲ 12,000 ಜನ ವೇಶ್ಯರು ಅವರ ಮನೆಗೆ ಬಸವಣ್ಣವ್ರ ದಿನ ಹೋಗ್ತಿದ್ರಂತೆ ಯಾಕೆ ಹೋಗ್ತಿದ್ರು ಅವರನ್ನು ಸರಿದಾರಿಗೆ ತರಲಿಕ್ಕೆ ಅವರನ್ನು ಮುಖ್ಯ ವಾಹಿನಿಗೆ ತರಲಿಕ್ಕೆ ಅವರಿಗೆ ದೀಕ್ಷಾದಿ ಸಂಸ್ಕಾರಗಳನ್ನು ಕೊಟ್ಟು ಅವರನ್ನು ಪುಣ್ಯಾಂಗಣಿಯರನ್ನಾಗಿ ಮಾಡಲಿಕ್ಕೆ ಬಸವಣ್ಣವರು ಅವ್ರ ಮನೆಗೆ ಹೋಗ್ತಾಯಿದ್ರು ಅದಕ್ಕೆ ಅವರಲ್ಲಿ ಆ 12,000 ಜನ ವೇಶ್ಯರಲ್ಲಿ ಮುಖ್ಯವಾದವರು ಯಾರಪ್ಪ ಅಂದರೆ ಸೂಳೆ ಸಂಕವ್ವೇ ಅದಕ್ಕೆ ಮೊದಲು ಮುಖ್ಯವಾಗಿ ಆ ಸೂಳೆ ಸಂಕವ್ವೆ ಮನೆಗೆ ಹೋಗಿ ಬಸವಣ್ಣವರು ಅವಳನ್ನು ಪರಿವರ್ತನೆ ಮಾಡ್ತಾರೆ ಅದಕ್ಕೆ ಅವರನ್ನು ಪರಿವರ್ತನೆ ಮಾಡಿ ಆ ಸಂಕವಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ ಅದರ ಮುಖಾಂತರ ಇನ್ನುಳಿದ ಎಲ್ಲರಿಗೂ ಕೂಡ ಏನು ಮಾಡ್ತಾರೆ ಬಸವಣ್ಣವರ ಗುರುವಾಗಿ ಅವರಿಗೆ ದೀಕ್ಷೆಯನ್ನು ಕೊಟ್ಟು ಅವರಿಗೆ ಮೋಕ್ಷದ ಹಾದಿಯನ್ನು ತೋರಿಸಿ ಪಾಪಾತ್ಮರನ್ನು
ಪುಣ್ಯಾಂಗಣಿಯರನ್ನಾಗಿ ಮಾಡಿ. ಪುಣ್ಯಾಂಗಣಿಯರನ್ನು ಮಾಡಿರ್ತಕ್ಕಂಥ ಶ್ರೇಷ್ಠವಾದ ಪವಾಡ ಪುರುಷ ಬಸವಣ್ಣನವರು. ಇದಕ್ಕೆ ಪವಾಡ ಅಂತಾರೆ. ಅಂದರೆ ಅವು ಘಟನೆಗಳು ನಡೀತಾ ತನ್ನಿಂತಾವೇ ಏನು ನಡೀತಾವಲ್ಲ ಅದಕ್ಕೆ ನಾವು ಪವಾಡ ಅಂತ ಕರಿಬೋದು. ಅದಕ್ಕೆ ಸಾಗಿ ಬಸವಣ್ಣ ಕಲ್ಯಾಣಕ್ಕೆ ಇಟ್ಟ ತಕ್ಷಣ ಏನಾಯ್ತಪ್ಪ ಅಂದರೆ ಆ ಭೂಮಿನೇ ಪಾವನಾಥ ಅಂತ. ಅದಕ್ಕೆ ಅಕ್ಕ ಮಾದೇವತ ಹೇಳ್ತಾಳೆ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ, ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸಪುರವಯ್ಯ, ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ, ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಬಸವಣ್ಣಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು. ಇದು ಸಾಮಾನ್ಯವಾದ ಮಾತಲ್ಲ. ಅಕ್ಕಮಾದೇವಿ ತಾಯಿ ಬಸವಣ್ಣನ ಬಗ್ಗೆ ಹೇಳ್ತಾರೆ, ಬಸವಣ್ಣನವರು ನಡೆದಾಡ್ತಕ್ಕಂಥ ಆ ಪುಣ್ಯ ಭೂಮಿ ಏನಾಯಿತು ಅಂದರೆ ಅವಿಮುಕ್ತ ಕ್ಷೇತ್ರ. ಅದಕ್ಕೆ ಅವಿಮುಕ್ತ ಕ್ಷೇತ್ರ ಅಂದ್ರೆ ಮುಕ್ತಿಯ ಅವಶ್ಯಕತೆ ಇಲ್ಲದ್ದು, ಮುಕ್ತಿಯ ಅವಶ್ಯಕತೆ ಇಲ್ಲದಂಥದ್ದು. ಅದಕ್ಕೆ ಅವಿಮುಕ್ತ ಕ್ಷೇತ್ರ ಅಂತಾರೆ. ಅದಕ್ಕೆ ಅಂಥ ಅವಿಮುಕ್ತ ಕ್ಷೇತ್ರವನ್ನು ಕಲ್ಯಾಣವನ್ನು ಬಸವಣ್ಣವರು ಕಲ್ಯಾಣದಲ್ಲಿ ಮಹಾಮನಿಯನ್ನು ಕಟ್ಟಿ ಏನು ಮಾಡ್ತಾರೆ ಅಂದರೆ ಪ್ರತಿನಿತ್ಯ ಕಾಯಕ ಮತ್ತು ಅನುಭವ ಮತ್ತು ದಾಸೋಹ. ಜಯ ಬಸವರಾಜ ಭಕ್ತ ಜನ ಸುರಭೂಜ, ಜಯ ತು ಮಹಾಕಾರಣಿಕ ಪರಶಿವನ ನಿಜ ತೇಜ.